ಕೆರೆಪೇಟೆ. ಇವತ್ತೊಂದು ಅದ್ಭುತವಾದ ಸಿನಿಮಾ ನೋಡಿದೆ. ಗೌರಿ ಶಂಕರ್ ತುಂಬ ಸಹಾಯ ಮಾಡಿದ್ದಾರೆ. ಎಮ್ ಎಸ್ ರಮೇಶಂಕರ್ ನಾನು ಕೆಲಸ ಮಾಡಬೇಕಾದ್ರೆ ಅವರು ಅಸೋಸಿಯೇಟ್ ಆಗಿದ್ದರು. ಸೊ ಅದ್ಭುತವಾಗಿ ಮಾಡಿದ ಸಿನಿಮಾ. ಸಿನಿಮಾನ ಎರಡು ಕಾಲು ಗಂಟೆ ನಮ್ಮ ಹಳ್ಳಿ ನೆನಪಾಯ್ತು. ನನಗೆ ಆಟಗಳು, ಆ ಕಬಡ್ಡಿ, ಅದು ಇದೆಲ್ಲ ಹಳ್ಳಿ ನೆನಪಾಯಿತು. ಕತೆ ಹೋಗ್ತಾ ಹೋಗ್ತಾ, ಆಟ ಹೋಗ್ತಾ ಹೋಗ್ತಾ ಹಂಗೆ ಸೀರಿಯಸ್ ಆಗ್ತಾ ಹೋಗುತ್ತೆ. ಇಂಟ್ರೋಲಿಂದ ಆ್ಯಕ್ಚುಲಿ ಸಿನಿಮಾ ಅದು ಕೂತ್ಕೊಳ್ಳೋದು, ಟೇಕ್ ಆಫ್ ಆಗೋದೇ ಇಂಟ್ರೋದಲ್ಲಿ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಇಂಟ್ರೋಲ್ ಆದ ತಕ್ಷಣ ಹೋಗ್ತಾ ಇದ್ದಂಗೆ ನಾನು ಏನೋ ಅಂದ್ಕೊಂಡೆ, ಅದೇನೋ ಆಗ್ತಾ ಇತ್ತು. ಪಂಕ್ಚರಿಂದ ಒಂದು ಬೈಕೊಂಡೆ, ಏನು ಡೈರೆಕ್ಟ್ರು ಹಿಂಗೆ ಮಾಡಿಬಿಟ್ರು ಹಂಗೆ ಹಿಂಗೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು, ಇಟ್ ಇಸ್ ಸಮಥಿಂಗ್, ದೇರ್ ಇಸ್ ಸಮಥಿಂಗ್, ದೇರ್ ಇಸ್ ಸಮಥಿಂಗ್ ಅಂತ. ಅದು ನಾನು ಹುಡುಕ್ತಾ ಹೋದೆ, ಬಟ್ ಐ ವಾಸ್ ರಾಂಗ್. ಅದ್ಭುತವಾದ ಕ್ಲೈಮ್ಯಾಕ್ಸು ಅದು ಇಲ್ಲಿ ಹೇಳಲ್ಲ, ಬಟ್ ಸೂಪರ್ ಸರ್, ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಮಾಡಿದ್ದೀರ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದೀರ. ಅದ್ಭುತವಾದ ಸಿನಿಮಾ. ಎಲ್ಲ ಹೇಳ್ತಾರೆ ಸಿನಿಮಾ, ಕನ್ನಡ ಸಿನಿಮಾ ಕಂಟೆಂಟ್ ಇಲ್ಲ ಅಂತ. ಬಂದು ಸಿನಿಮಾ ನೋಡಿ, ನಿಮ್ಮ ಕಂಟೆಂಟ್ ಏನಂತ ಗೊತ್ತಾಗತ್ತೆ. ಆಲ್ರೆಡಿ ಶಶಾಂಕ್ ಸರ್ ಹೇಳಿದ್ರು ದುನಿಯಾ ನೋಡಿದ್ಮೇಲೆ ಎರಡನೇದು ಅಂತ. ನಾನು ಹೇಳ್ತೀನಿ ಕಾಟೇರ ಸಿನಿಮಾ ಹಳ್ಳಿಗೆ ಸೊಡೋದು, ಅದೇ ನಾನು ನೋಡಿದಾಗ ಅದು ಬಿಟ್ಟರೆ ನೆಕ್ಸ್ಟ್ ನಂಗೆ ಈ ಹಳ್ಳಿ ನೆನಪಾಗಿದ್ದು ಕೆರೆಬೇಟೆ. ಸೊ ಎಕ್ಸಲೆಂಟ್ ಸಿನಿಮಾ, ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡ್ಕೊಬೇಡಿ. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡೋದು ಸಿನಿಮಾ. ಕಹಾನಿ ಮೇಲೆ ಟ್ವಿಸ್ಟೇ ಅಂತ ಹೇಳ್ತಾರೆ, ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟಿನ ಸಿನಿಮಾ ನೀವೇನು ಅನ್ಕೊಂತೀರ ಅದು ಹಂಗಿರಲ್ಲ. ಬಟ್ ಸಿನಿಮಾ ಕತೆ ತಕ್ಕಂತೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಇಸ್ ಎಕ್ಸಲೆಂಟ್, ಮ್ಯೂಸಿಕ್ ಎವ್ರಿಥಿಂಗ್ ಎವ್ರಿಥಿಂಗ್ ಪೈಸಾ ವಸೂಲ್ ಸಿನಿಮಾ, ದಯವಿಟ್ಟು ಸಿನಿಮಾ. ಈಗ ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂದರೆ, ಇತ್ತೀಚೆಗೆ ಬಂದಿರುವಂಥದ್ದು ಈಗ ಕನ್ನಡದ ಮೂವಿಗಳು ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಮೂವಿ, ಇತ್ತೀಚೆಗೆ ಬಂದಿರೋ ಮೂವಿಯಲ್ಲಿ ಬೆಸ್ಟ್ ಮೂವಿ ಅಂತ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಅದರಲ್ಲೂ ನಮ್ಮ ಸ್ನೇಹಿತ ತುಂಬ ವರ್ಷದಿಂದ ಸೈಕಲ್ ಹೊಡಿತಾನೇ ಇದ್ದಾರೆ, ಮಾಡ್ತಾನೇ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಜೋಕಾಲಿ ಆಗಿರ್ಬೋದು, ರಾಜಹಂಸ ಆಗಿರ್ಬೋದು, ಒಳ್ಳೆ ಸಿನಿಮಾನೇ ಆಗಿರ್ಬೋದು. ಆದರೆ ಇವ್ರು ಅಂದ್ಕೊಂಡು ಯಶಸ್ಸು ಸಿಗಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ನಾನು ಈಗ ನೋಡಿ ಹೊರಗಡೆ ಬಂದಮೇಲೆ ಈ ಸಿನಿಮಾದವರು ಖಂಡಿತ ವಿನ್ ಆಗೇ ಆಗ್ತಾರೆ ಅನ್ನೋ ಒಂದು ಧೈರ್ಯ ಇದೆ. ಒಳ್ಳೆ 100% ಒಳ್ಳೇದಾಗುತ್ತೆ. ಯಾಕೆಂದರೆ ನನಗೆ ಫಸ್ಟ್ ಆಫು ಒಂದು ಸಿನಿಮಾ ಏನೋ ಹೇಗೆ ತೊಗೊಂಡು ಹೋಗ್ತಾರಪ್ಪ ಅಂತ ನನಗೆ ಕನ್ಫ್ಯೂಸ್ ಇತ್ತು. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಒಂದು ಏನಪ್ಪ ಹೀರೋ ಒಂಥರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತಾರೆ, ಅವ್ರನ್ನ ಟ್ವಿಸ್ಟ್ ಕೊಟ್ಟಿದ್ದಾರಲ್ಲ ಅದು ಹೈಲೈಟ್ ಈ ಸಿನಿಮಾಕ್ಕೆ ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಸ್ ಎ ಡೈರೆಕ್ಟ್ರಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರ. ಆಮೇಲೆ ಇವರು ನಮ್ಮ ಇವ್ರ ಸಿನಿಮಾದಲ್ಲಿ ನನ್ನ ಇವ್ರ ಹೀರೋ ಅನ್ನೋಕ್ಕೆ ಹೆಚ್ಚಿಗೆ ನನ್ನ ಸ್ನೇಹಿತ. ಇವರು ಈ ಸಿನಿಮಾದಲ್ಲಿ 100% ಗೆಲ್ತಾರೆ, ಈ ಸಿನಿಮಾ ವಿನ್ ಆಗುತ್ತೆ. ಅಂದರೆ ಎಲ್ಲ ವಿನ್ ಆಗಬೇಕು ಅಂದರೆ ಸುಮ್ಮನೆ ವಿನ್ ಆಗಲ್ಲ, ನೀವೆಲ್ಲ ಜನ ಬಂದು ಈ ಸಿನಿಮಾ ಇದೊಂದು ಒಳ್ಳೆ ಸಿನಿಮಾ ನೋಡಿ, ಸಿನಿಮಾ 100% ಸಕ್ಸಸ್ ಮಾಡಿ, ಆಮೇಲೆ ಇಂಥವ್ರು ನಮ್ಮಂಥವ್ರು ಇಂಥವ್ರು ಎಲ್ಲರೂ ಬೆಳೀಲಿ, ಡೈರೆಕ್ಟ್ರು ಬೆಳೀಲಿ, ಒಬ್ಬ ಹೀರೋಯಿನ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅವರು ನ್ಯಾಚುರಲ್ ಆಗಿದೆ. ಬಾಮ ಇವರು ಆ್ಯಕ್ಚುಲಿ ನಾನು ನೋಡುವಾಗ ಹೀರೋಯಿನ್ ಅವರು ಆ್ಯಕ್ಟ್ ಮಾಡ್ದಂಗೆ ಅನಿಸಿಲ್ಲ, ನ್ಯಾಚುರಲಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಇಬ್ರು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಶೂಟ್ ಆಗಿದೆ. ಆಮೇಲೆ ಇಬ್ರದ್ದು ಅದು ಮಿಸ್ಟ್ರಿ ಅಂತ ಏನು, ಬಟ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಸಿನಿಮಾ ನೋಡ್ತಿಗೆ ಏನಂದರೆ ಯಾರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಇವರು ಡೈರೆಕ್ಟ್ರು ಹೇಳಿದಷ್ಟು ಮಾಡಿದ್ದಾರೆ ಅಂತಾರಲ್ಲ, ನ್ಯಾಚುರಲ್ ಆಗಿತ್ತು ಆ ಫೀಲ್ ಆಗಲಿ, ಇವರೊಂದು ಎಮೋಷನ್ ಆಗೋದಾಗಲಿ. ಆಮೇಲೆ ಅವರು ಪಾಪ ಇವರು ಫಾದರ್ ಕ್ಯಾರೆಕ್ಟ್ರು ಕೂಡ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ಅವ್ರು. ಇಲ್ಲೇ ಬಂದಿದ್ದಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಅಚ್ಚುತಾಣ ಬಿಟ್ಟರೆ ನೆಕ್ಸ್ಟ್ ಅವರೇ ಈ ಸಿನಿಮಾದಲ್ಲಿ ಯಾರು ತೂಕೊಂಡು ಹೋಗ್ತಾರೆ ಅನ್ನೋ ಥರ ಇದೆ. ಆಮೇಲೆ ಇದರಲ್ಲಿ ನಾನು ಯಾಕೆಂದ್ರೆ ಒಬ್ಬನ ಹೇಳಿ ಒಬ್ಬರು ಬಿಟ್ಟರೆ ಚೆನ್ನಾಗಿರಲ್ಲ, ಪ್ರತಿಯೊಬ್ಬರು ಒಂದೊಂದು ಕ್ಯಾರೆಕ್ಟರ್ನು ಒಂದು ಮುತ್ತಿಗೆ ಒಂದು ಸರಕ್ಕೆ ಅವು ಎಲ್ಲರೂ ಒಂದು ಮುತ್ತು ಅನ್ನೋಂಗೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಆಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ಸಿನಿಮಾ ಸಕ್ಸಸ್ ಆಗಲಿ. ಆಮೇಲೆ ಡೈರೆಕ್ಟ್ರಿಗೂ ಅಷ್ಟೇ, ಒಳ್ಳೆದಾಗಲಿ. ನೀವು ಖಂಡಿತ ಹೇಳೋದಾಗಲಿ, ಎಲ್ಲರೂ ಒಳ್ಳೆ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ನೋಡಿ ಸಕ್ಸಸ್ ಮಾಡಿ, ಇಂಥವ್ರು ಇನ್ನೂ ಬರಲಿ. ಯಾಕೆಂದ್ರೆ ದೊಡ್ಡ ಸಿನಿಮಾಗಳು ಹಿಟ್ ಅದ, ನಾವು ಅಂದ್ಕೊಡ್ತಿದ್ರು ಹಿಟ್ ಆಗುತ್ತೆ. 3 ವರ್ಷಕ್ಕೆ 4 ವರ್ಷಕ್ಕೊಂದು ಬರೋ ಸಿನಿಮಾ ಮುಖ್ಯ ಅಲ್ಲ. ಇಂಥ ಸಿನಿಮಾ ಗೆದ್ದರೆ ಪ್ರತಿಯೊಬ್ಬರಿಗೂ ನಮ್ಮ ಇಂಡಸ್ಟ್ರಿ ಬಿಸಿ ಆಗುತ್ತೆ, ಈ ಥರ ಕಲಾವಿದರುಗಳು ಹುಟ್ಕೊಳ್ತಾರೆ, ಈ ಥರ ಬೇಕಾದಷ್ಟು ಡೈರೆಕ್ಟ್ರುಗಳು ಬರ್ತಾ ಇರ್ತಾರೆ. ಯಾಕೆಂದರೆ ಈ ಥರ ಸಿನಿಮಾ ಗೆಲ್ಲಬೇಕು, ಒಳ್ಳೆ ಸಿನಿಮಾ ಇದು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಅದರಲ್ಲೂ ನನಗೆ ಹೆಚ್ಚಿಗೆ ಇಷ್ಟ ಆಗಿದ್ದು ನಮ್ಮ ಮಲೆನಾಡು ಭಾಷೆಗಳು. ನಮ್ಮ ಮಲೆನಾಡು ಭಾಷೆ ನಿಜವಾಗೂ ಈಗ ಲಾಸ್ಟ್ ಟೈಮು ಕಾಂತಾರದಲ್ಲಿ ಎಲ್ಲರೂ ಹೇಳಿದ್ರು, ಕಾಂತಾರ ಸಿನಿಮಾ ನೋಡಿಬಿಟ್ಟು ಓಯೋ ಮಂಗಳೂರು ಲ್ಯಾಂಗ್ವೇಜ್ ಸೂಪರು ಹಾಗೆ ಹೀಗೆ. ಬಟ್ ಈ ಸಿನಿಮಾ ನೋಡಿ ನಿಮಗೆ ನಮ್ಮ ಮಲೆನಾಡು ಭಾಷೆ ಹೇಗಿದೆ ಅಂತ. ಇದರಲ್ಲಿ ಪ್ರತಿಯೊಂದೂ ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಕ್ರೆಡಿಟ್ ಸಿಗುತ್ತೋ, ಹೀರೋ ಕ್ರೆಡಿಟ್ ಸಿಗುತ್ತೋ, ಪ್ರೊಡ್ಯೂಸರಿಗೆ ಕ್ರೆಡಿಟ್, ಪ್ರೊಡ್ಯೂಸರ್ ಇವರು ಬ್ರದರ್ಸೇ ಮಾಡಿರೋದು. ಹಾಗಾಗಿ ಇವರೇ ಅಂದರೆ ಇವರೇ ಪ್ರೊಡ್ಯೂಸರ್ ಕಮ್ ಹೀರೋ. ಹಾಗಾಗಿ
ಎಲ್ಲ ಕ್ರೆಡಿಟು ನಮ್ಮ ಹೀರೋಗೆ ಸಿಗಲಿ ಮತ್ತೆ ಡೈರೆಕ್ಟರ್ ಸಿಗಲಿ. ಒಂದೇ ಪದ್ಯದಲ್ಲಿ ಹೇಳಬೇಕಂದ್ರೆ ತುಂಬ ಗಟ್ಟಿಯಾದ ಸಿನಿಮಾ ಅಂತ ಹೇಳಬೇಕು. ಯಾಕಂದರೆ ಒಬ್ಬ ಮಲೆನಾಡವನಾಗಿ ನನಗೆ ಅಲ್ಲಿನ ಸಂಸ್ಕೃತಿ ಗೊತ್ತಿದೆ. ಅಲ್ಲಿ ಬಳಸಿರೋ ಪದಗಳು, ಬಳಸಿರೋ ಒಂದೊಂದು ವಸ್ತುಗಳು ಮಲೆನಾಡನ್ನು ತಂದು ತೆರೆ ಮೇಲೆ ಜೀವಂತವಾಗಿ ಇಟ್ಟಂಗೆ ಕಾಣುತ್ತೆ. ನಿಮಗೆ ಒಂದು ಕುಣಿ ಇರ್ಬೋದು ಅಥವಾ ದರ್ಗಿನ ಬುಟ್ಟಿ ಅಂತೀವಿ ಅದಿರ್ಬೋದು, ಅಲ್ಲಿನ ಕಡುಬು ಇರ್ಬೋದು, ಕಾಯಿ ಜೂಜು ಇರ್ಬೋದು, ಕೆರೆಬೇಟೆ ಇರ್ಬೋದು, ಪ್ರತಿಯೊಂದು ಮಲೆನಾಡನ್ನು ಮಣ್ಣನ್ನು ಹಂಗೆ ಎತ್ಕೊಬಂದು ತೆರೆ ಮೇಲೆ ತೋರಿಸಿದ್ದಾರೆ. ಈ ಸಿನಿಮಾ ನಿಮ್ಮನ್ನು ತುಂಬ ಶಾಕ್ ಒಳಪಡಿಸುತ್ತೆ, ಎಲ್ಲೋ ಒಂದು ಕಡೆ ಒಂದು ಗಾಢ ಮೌನ ತರಿಸುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಹೃದಯವನ್ನು ಮುಟ್ಟುತ್ತೆ. ಒಂದು ಅದ್ಭುತವಾದ ಸಿನಿಮಾ. ನಾನು ಹೇಳಬೇಕು ಅಂದರೆ ಒಂದು ಭರತ್ ವೀರನ್ ರೇಂಜಿಗೆ, ಒಂದು ಪೆರಿಯಾರಂ ಪೆರುಮಾಳ್ ರೇಂಜಿಗೆ, ಒಂದು ದುನಿಯಾ ರೇಂಜಿಗೆ ಭಾವ ತೀವ್ರತೆ ಇರುವಂಥ ಇಂಟೆನ್ಸ್ ಮೂವಿ. ಇದರ ಎಫರ್ಟ್ ಪ್ರತಿ ಫ್ರೇಮ್ನಲ್ಲೂ ಇಡೀ ತಂಡದ ಡೈರೆಕ್ಟ್ರು, ಹೀರೋ, ಇಡೀ ತಂಡದ ಎಫರ್ಟ್ ಕಾಣುತ್ತೆ. ಕ್ಯಾಮ್ರಾಮ್ಯಾನು ಮೆನ್ಷನ್ ಮಾಡಲೇಬೇಕು. ರೀರೆಕಾರ್ಡಿಂಗು ಸೂಪರ್ ರೀರೆಕಾರ್ಡಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಗಟ್ಟಿ ಸಿನಿಮಾ ಇದು. ಇಂಥ ಸಿನಿಮಾಗಳು ಉಳಿಬೇಕು. ಇವಾಗ ಕಾಂತಾರ ಕೂಡ ನಮ್ಮ ಮಣ್ಣಿನ ಸಿನಿಮಾ ಆಗಿತ್ತು. ಮಣ್ಣಿನ ಒಂದು ಗಮಲನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತು. ಆ ಥರ ಒಂದು ಗಟ್ಟಿ ಕಂಟೆಂಟ್ ಇರೋ ಸಿನಿಮಾ, ಸಿನಿಮಾನೇ ಹುಚ್ಚು ಹಚ್ಕೊಂಡು ಹುಡುಗರು ಮಾಡಿರೋಂಥ ಸಿನಿಮಾ ಇದು. ಅಮೂಲ್ ಅವರು ನನಗೆ ಮೊದಲಿಂದನೂ ಗೊತ್ತು, ಅವರು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸಿನಿಮಾದಲ್ಲೇ ಭಾಳ ಕಷ್ಟಪಟ್ಟಿದ್ದಾರೆ, ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಆ ತಪಸ್ಸಿಗೆ ಜೊತೆಯಾಗಿ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ, ಆ ತಪಸ್ಸಿನ ಫಲ ಕಾಣಿಸ್ತಾ ಇದೆ. ದಯವಿಟ್ಟು ಕನ್ನಡಿಗರು ಎಲ್ಲರೂ ಈ ಸಿನಿಮಾನ ನೋಡಿ, ಮಿಸ್ ಮಾಡಬೇಡಿ. ಈ ಥರದ ಒಂದು ಅದ್ಭುತವಾದ ಶ್ರಮಕ್ಕೆ, ಪರಿಶ್ರಮಕ್ಕೆ, ಪ್ರತಿಭೆಗೆ ಜಯ ದೊರಕಿಸ್ಕೊಡ್ಲೇಬೇಕು ಕನ್ನಡಿಗರು ಎಲ್ಲರೂ ಸೇರಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಕೆರೆಬೇಟೆ ದೊಡ್ಡ ಹಿಟ್ಟಾಗಲಿ.